Hello, welcome to our Shobby Corner. This video, again one of my favorites in mom's recipes, Allam Chutney. Completely, nam amma maadirodu nan heltidini aste. Idakke so around 250 grams to allana chennagi peel maadi adanna chikka slices aagi hechkondidare. So 250 grams ennege ond pan alli around 5 to 6 spoons astu enne use maartare. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಧನಿಯಾ ಹಾಗೆ ನಾಲ್ಕು ಕಾಳು ಮೆಂತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದಕ್ಕಾದ ನಂತರ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡ್ರೆ ಒಣ ಕೊಬ್ಬರಿನೂ ಹಾಕಿ ಫ್ರೈ ಮಾಡ್ತಾರೆ ಕಲರ್ ಚೇಂಜ್ ಆಗೋವರೆಗೂ. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ರೀಸನ್ ಬೇಗ ಕೆಡಲ್ಲ ಅಂತ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಯೂಸ್ ಮಾಡಿದರೆ ಜಾಸ್ತಿ ದಿನವೇ ಬರುತ್ತೆ ಅಂತ. ಸೊ ಈ ಗೋಲ್ಡನ್ ಕಲರ್ ಬಂದಮೇಲೆ ಪ್ಯಾನಿಂದ ರಿಮೂವ್ ಮಾಡ್ಕೋಬೋದು. ತಣ್ಣಗಾಕಿಬಿಟ್ಟು ಆನಂತರ ಯೂಸ್ ಮಾಡ್ಬೋದು. ಸೊ ಅದೇ ಪ್ಯಾನಲ್ಲಿ ಕಾದಿರೋ ಎಣ್ಣೆಯಲ್ಲಿ ಅಲ್ಲ ಚಿಕ್ಕ ಚಿಕ್ಕ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿರೋ ಅಲ್ಲನೆಲ್ಲ ಹಾಕಿ ಅದೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾರೆ. ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕಿಂತ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಯೂಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಜಾಸ್ತಿ ದಿನ ಇರುತ್ತೆ ಚಟ್ನಿ ಅಂತ ಹೇಳ್ತಾರೆ. ಇದೆಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡೋದು ಬೆಟರ್. ಸೊ ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲಿ 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿ ಸೊ ಹಸಿ ಕಲರ್ ಏನಿದೆ ಅದನ್ನು ಹೋಗಿರುತ್ತೆ. ಸೊ ಕಂಪ್ಲೀಟ್ಲಿ ಫ್ರೈ ಆಗೋಕ್ಕೆ 5 ಮಿನಿಟ್ಸ್ ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ರಿಮೂವ್ ಮಾಡಿ ಅದನ್ನು ಕಂಪ್ಲೀಟಾಗಿ ತಣ್ಣಗಾಕಿ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಫಸ್ಟಿಗೆ ಫ್ರೈ ಮಾಡ್ಕೊಂಡಿರೋ ಜೀರಿಗೆ ಧನಿಯಾ ಹಾಗೆ ಮೆಂತೆ ಒಣಕೊಬ್ಬರಿ ಮಿಕ್ಸ್ ಏನಿದೆ ಫಸ್ಟ್ ಆ ಪಾರ್ಟ್ ಗ್ರೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಸರಿ ಹೋಗುವಷ್ಟು ಉಪ್ಪು, ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸುಮಾರು 4 to 5 ಸ್ಪೂನ್ಸ್ ಅಷ್ಟು ಅಚ್ಚಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್. ಸೊ ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ಖಾರ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಫಸ್ಟಿಗೆ ಮಿಕ್ಸಿ ಹಾಕ್ಕೊಂಡು ಆ ನಂತರ ಇದಕ್ಕೆ ಫ್ರೈ ಮಾಡಿರುವಂಥ ಅಲ್ಲ ಹಾಕಬೇಕು. ಅಲ್ಲನೂ ಹಾಕಿ ಒಂದು ರೌಂಡ್ ಫ್ರೈ ಆದ ನಂತರ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಲ್ಲಿ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು. ಸೊ ಹುಣಸೆ ಹಣ್ಣು ಹಾಕ್ತಾರೆ, ಜೊತೆಗೆ ಆ ನೆನೆಸಿಟ್ಟಿರೋ ಹುಣಸೆ ಹಣ್ಣು ನೀರನ್ನೇ ಹಾಕಿ ಗ್ರೈಂಡ್ ಮಾಡ್ತಾರೆ, ಸಪ್ರೇಟ್ ನೀರು ಹಾಕಲ್ಲ ಅದಕ್ಕೆ. ಸೊ ಅದೇನು ನೆನೆಸಿಟ್ಟಿದ್ದಾರೆ ಅದೇ ನೀರು ಹಾಕಿ ಕಂಪ್ಲೀಟಾಗಿ ಮೆತ್ತಗೆ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋತಾರೆ, ಜೊತೆಗೆ ಟೇಸ್ಟಿಗೆ ಬೆಲ್ಲ. ಸೊ ಕಮ್ಮಿ ಸ್ವೀಟ್ನೆಸ್ ಬೇಕು ಅಂದರೆ ಸುಮಾರು ಒಂದು 2 ಸ್ಪೂನ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು, ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮೆತ್ತಗಾಗೋವರೆಗೂ ಆ ಹುಣಸೆ ಹಣ್ಣಿನ ರಸ ಹಾಕಿನೇ ಗ್ರೈಂಡ್ ಮಾಡ್ತಾರೆ, ಈ ಥರ ಸಾಫ್ಟಾಗಿ ಪೇಸ್ಟ್ ಥರ ಬರುತ್ತೆ. ಸೊ ಮಿಕ್ಸಿ ಪಾಟೆಲ್ಲ ಆದಮೇಲೆ ಅದೇ ಬಾಂಡ್ಲಿಗೆ ಇನ್ನೂಚೂರು ಎಣ್ಣೆ ಹಾಕಿ ಸೊ ಒಗ್ಗರಣೆ ಏನೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು ಹಾಗೆ ಒಣಮೆಣಸಿನಕಾಯಿ, ಕರಿಬೇವು ಇದಿಷ್ಟು ಹಾಕಿ ಆ ನಂತರ ಇದಕ್ಕೆ ಮಾಡಿರುವಂಥ ಚಟ್ನಿ ಹಾಕಿ ಎಣ್ಣೆ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಡೋವರೆಗೂ. ಸೊ ಚಟ್ನಿ ಏನಿದೆ ಆ ಚಟ್ನಿ ಎಲ್ಲ ಕಂಪ್ಲೀಟಾಗಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಳತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ತಾರೆ ಅದನ್ನು. ಈ ಥರ ಚಟ್ನಿ ಮಾಡ್ಕೊಳ್ಳೋದು ಸುಮಾರು ಹೊರಗಡೆ 5 to 10 ಡೇಸ್ವರೆಗೂ ಇಟ್ಕೋಬೋದು. ಹಾಗೆ 1 ರಿಂದ 1.5 ತಿಂಗಳವರೆಗೂ ಈಸಿಯಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಕೆಟ್ಟೋಗಲ್ಲ ಚಟ್ನಿ ಇದು. ಸೊ ಇಷ್ಟು ಎಣ್ಣೆನು ಸುಮಾರು ಒಂದು 5 ಸ್ಪೂನ್ಸಷ್ಟು ಎಣ್ಣೆ ಹಾಕಿದ್ದು ಆ ಎಣ್ಣೆ ಎಲ್ಲನೂ ಅಬ್ಸರ್ವ್ ಮಾಡ್ಕೊಡುತ್ತೆ ಚಟ್ನಿ. ಸೊ ಕಂಪ್ಲೀಟಾಗಿ ಆದಮೇಲೆ ಈ ಥರ ಇದೆ, ಸಿಂಪಲ್ ಆಂಧ್ರ ಸ್ಟೈಲ್ ಚಟ್ನಿ ಇದು. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನಿಸುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಥ್ಯಾಂಕ್ ಯು.